ರಿಲಯನ್ಸ್ ಜಿಯೋ ವಿಶೇಷ ಸೌಲಭ್ಯದೊಂದಿಗೆ ಜನರನ್ನ ಸೆಳೆದಿದೆ. ಭಾರತೀಯ ದೂರ ಸಂಪರ್ಕದ ದಿಗ್ಗಜ ಜಿಯೋ ಈಗ ಮತ್ತೊಂದು ಹೊಸ ಸೇವೆಯನ್ನು ಘೋಷಣೆ ಮಾಡಿದೆ. ದೆಹಲಿಯಲ್ಲಿ ನಡೀತಾ ಇರೋ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಏನು ಈ ವಿಶೇಷತೆ ನೋಡೋಣ ಬನ್ನಿ. ಉದ್ಯಮಿ ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ಈಗಾಗಲೇ ಭಾರತದ ಇಂಟರ್ನೆಟ್ ಲೋಕದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಈಗಾಗಲೇ ಸಾಕಷ್ಟು ವಿಶೇಷ ಸೌಲಭ್ಯಗಳನ್ನು ನೀಡುವ ಮೂಲಕ ಜನರಿಗೆ ಜಿಯೋ ವಿವಿಧ ರೀತಿಯಲ್ಲಿ ಸಹಾಯ ಮಾಡ್ತಿದೆ. ಅದರಲ್ಲೂ ಜಿಯೋ ಕೇವಲ ಟೆಲಿಕಾಂ ಸೇವೆಯನ್ನಷ್ಟೇ ನೀಡದೆ ಇತರೆ ವಿಭಾಗಗಳಲ್ಲಿಯೂ ಮುಂಚೂಣಿಯಲ್ಲಿದ್ದು ಈ ನಡುವೆ ಹೊಸ ಸೇವೆಯೊಂದನ್ನು ಘೋಷಣೆ ಮಾಡಿದೆ. ಮೊಬೈಲ್ ಟವರ್, ಕೇಬಲ್ ಅಳವಡಿಕೆ ಸಾಧ್ಯವಾಗದ ಗುಡ್ಡಗಾಡು ಪ್ರದೇಶಗಳಲ್ಲಿ ಉಪಗ್ರಹದಿಂದ ನೇರ ವೈರ್ಲೆಸ್ ಇಂಟರ್ನೆಟ್ ಒದಗಿಸುವ ಜಿಯೋ ಸ್ಪೇಸ್ ಫೈಬರ್ ಸೇವೆಗೆ ದೇಶದ ಪ್ರಮುಖ ಟೆಲಿಕಾಂ ಸಂಸ್ಥೆ ರಿಲಯನ್ಸ್ ಜಿಯೋ ಚಾಲನೆ ನೀಡಿದೆ. ಇದು ಭಾರತದ ಮೊಟ್ಟ ಮೊದಲ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಯಾಗಿದ್ದು ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಸದ್ಯ ಕಂಪನಿಯು ಎಲೋನ್ ಮಸ್ಕ್ನ ಸ್ಟಾರ್ಲಿಂಕ್ನಂತಹ ಉಪಗ್ರಹ ಬ್ರಾಡ್ ಬ್ಯಾಂಡ್ ಸೇವೆಯನ್ನು ಪ್ರಾರಂಭಿಸಲು ಮುಂದಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ 100 5G ಲ್ಯಾಬ್ ವಿತರಣೆ. ಪ್ರಗತಿ ಮೈದಾನದ ಭಾರತ ಮಂಟಪದಲ್ಲಿ ನಡೆದ 7ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ವೇಳೆ ಮುಕೇಶ್ ಅಂಬಾನಿ ಅವರ ಪುತ್ರ ಮತ್ತು ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ನ ಅಧ್ಯಕ್ಷ ಆಕಾಶ್ ಅಂಬಾನಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನಲ್ಲಿ ಮೋದಿಗೆ ಮುಂಬರುವ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಪ್ರದರ್ಶಿಸಿದರು. ದೇಶದಾದ್ಯಂತ ಆಯ್ದ ಶಿಕ್ಷಣ ಸಂಸ್ಥೆಗಳಿಗೆ 100 5G ಲ್ಯಾಬ್ಗಳನ್ನು ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿನ ದೈನಂದಿನ ಬದಲಾವಣೆಗಳೊಂದಿಗಿನ ಭವಿಷ್ಯ ಇಲ್ಲಿದೆ. ದೇಶದಲ್ಲಿ ನಾವು 5G ಸೇವೆ ವಿಸ್ತರಿಸುವುದು ಮಾತ್ರವಲ್ಲದೆ 6G ತಂತ್ರಜ್ಞಾನದಲ್ಲೂ ಮುಂಚೂಣಿಯತ್ತ ಮುನ್ನಡೆಯುತ್ತಿದ್ದೇವೆ ಅಂತ ಹೇಳಿದರು. ಈ ವೇಳೆ ಅಧಿಕ ವೇಗದ ಬ್ರಾಡ್ ಬ್ಯಾಂಡ್ ಸೌಲಭ್ಯವನ್ನು ಒದಗಿಸಲು ಉಪಗ್ರಹ ಆಧಾರಿತ ಭಾರತದ ಮೊದಲ ಗೀಗ ಫೈಬರ್ ಸೌಕರ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಲಾಗಿದೆ ಅಂತ ರಿಲಯನ್ಸ್ ಜಿಯೋ ಘೋಷಿಸಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಅನ್ನು ಅಭಿವೃದ್ಧಿಪಡಿಸಲು ಜಿಯೋ ಲಕ್ಷಾಂತರ ವ್ಯವಹಾರಗಳನ್ನು ಸಕ್ರಿಯಗೊಳಿಸಿದೆ. ಜಿಯೋ ಸ್ಪೇಸ್ ಫೈಬರ್ನೊಂದಿಗೆ ಇನ್ನು ಲಕ್ಷಾಂತರ ಜನರನ್ನು ಕವರ್ ಮಾಡಲು ನಾವು ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತೇವೆ ಅಂತ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಅಧ್ಯಕ್ಷ ಆಕಾಶ್ ಅಂಬಾನಿ ಹೇಳಿದ್ದಾರೆ. ಎಲ್ಲೆಲ್ಲಿ ಸೇವೆ ಸಿಗಲಿದೆ? ಆರಂಭಿಕನಾಗಿ ಗುಜರಾತ್ನ ಗೀರ್, ಛತ್ತೀಸ್ಗಢದ ಕುರ್ಬಾ, ಒಡಿಶಾದ ನಬ್ರಾಂಗ್ಪುರ್ ಮತ್ತು ಅಸ್ಸಾಂನ ಓಜಿಎನ್ಸಿ ಜೋಹಾರ್ತ್ನಲ್ಲಿ ಜಿಯೋ ಸ್ಪೇಸ್ ಫೈಬರ್ ಸೇವೆ ಲಭ್ಯವಾಗಲಿದೆ. ಬಳಿಕ ಇತರೆ ಪ್ರದೇಶಗಳಲ್ಲೂ ಕೂಡ ವಿಸ್ತರಿಸಲಾಗುವುದು ಅಂತ ರಿಲಯನ್ಸ್ ಜಿಯೋ ತಿಳಿಸಿದೆ. ಅಲ್ಲದೆ ಜಿಯೋ ಸ್ಪೇಸ್ ಫೈಬರ್ ಅಗ್ಗದ ದರದ ಇಂಟರ್ನೆಟ್ ಸೇವೆ ಅಂತ ಹೆಸರಿಸಿದೆ. ಆದರೆ ಪ್ರಸ್ತುತ ದರಗಳ ಬಗ್ಗೆ ಕಂಪನಿ ಇನ್ನು ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಹೀಗಾಗಿ ದರದ ವಿವರ ಲಭ್ಯವಿಲ್ಲ. ಇನ್ನು ಜಿಯೋದ ಹೆಚ್ಚುಗಾರಿಕೆ ಏನಂದರೆ, ಇಂದಿಗೆ 45 ಕೋಟಿ ಭಾರತೀಯ ಗ್ರಾಹಕರಿಗೆ ಹೆಚ್ಚಿನ ವೇಗದ ಬ್ರಾಡ್ ಬ್ಯಾಂಡ್ ಸ್ಥಿರ ತಂತು ಮತ್ತು ನಿಸಂತು ಸೇವೆಗಳನ್ನು ನೀಡುತ್ತಿದೆ. ಭಾರತದ ಪ್ರತಿ ಮನೆಯು ಡಿಜಿಟಲ್ ಒಳಗೊಳ್ಳುವಿಕೆ ಆಗುವುದನ್ನು ವೇಗ ಮಾಡುವ ಉದ್ದೇಶದಿಂದ ಇದೀಗ ತನ್ನ ಬ್ರಾಡ್ ಬ್ಯಾಂಡ್ ಸೇವೆಗಳಾದ ಜಿಯೋ ಫೈಬರ್, ಜಿಯೋ ಏರ್ ಫೈಬರ್ಗೆ ತನ್ನ ಹೊಸ ಜಿಯೋ ಸ್ಪೇಸ್ ಫೈಬರನ್ನು ಸೇರ್ಪಡೆ ಮಾಡಿದೆ. ಗ್ರಾಹಕರಿರಲಿ, ಉದ್ಯಮ ವ್ಯಾಪಾರಗಳೇ ಇರಲಿ, ಯಾವ ಸ್ಥಳದಲ್ಲಿ ಇರುವುದು ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳದೆ ವಿಶ್ವಾಸಾರ್ಹ ಲೋನೆಂಟೆಡ್ ಮತ್ತು ಹೆಚ್ಚು ವೇಗದ ಇಂಟರ್ನೆಟ್ ಹಾಗೂ ಮನರಂಜನಾ ಸೇವೆಗಳಿಗೆ ಸಂಪರ್ಕವನ್ನು ಪಡೆಯಬಹುದಾಗಿದೆ. ಈ ಉಪಗ್ರಹ ಜಾಲ ಏನಿದೆಯಲ್ಲ, ಇದು ಮೊಬೈಲ್ ಬ್ಯಾಕ್ ಹೌಲ್ಗೆ ಇನ್ನೂ ಹೆಚ್ಚುವರಿಗೆ ಸಾಮರ್ಥ್ಯದ ಸಹಿತ ಬೆಂಬಲಿಸುತ್ತದೆ. ಈ ದೇಶದ ದೂರದ ಭಾಗಗಳಲ್ಲಿ ಜಿಯೋ ಟ್ರೂ 5G ಲಭ್ಯತೆ ಮತ್ತು ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.